ಓಂ ಶಾಂತಿ. ಮುರುಳಿ ದಿನಾಂಕ 8/12/2019. ಶಿವ ಭಗವಾನ್ ವಾಚ್. ಮಧುರ ಮಕ್ಕಳೇ, ನೀವೀಗ ಪರಮಾತ್ಮ ತಂದೆಯ ಬಳಿ ಬಂದಿದ್ದೀರ. ನಿಮ್ಮ ಸೌಭಾಗ್ಯವನ್ನು ರೂಪಿಸಿಕೊಳ್ಳುವುದಕ್ಕೋಸ್ಕರ ಯಾವ ಮಕ್ಕಳ ಸರ್ವಸ್ವವನ್ನು ಈಶ್ವರ ತಂದೆ ಸ್ವೀಕಾರ ಮಾಡುತ್ತಾರೋ ಆ ಮಕ್ಕಳದ್ದು ಪರಮ ಸೌಭಾಗ್ಯ ಆಗಿದೆ. ಪರಮ ಸೌಭಾಗ್ಯಶಾಲಿ ಮಕ್ಕಳು ಯಾರು ಅಂದರೆ, ಯಾರ ಸರ್ವಸ್ವವನ್ನು ಈಶ್ವರ ಸ್ವೀಕಾರ ಮಾಡುತ್ತಾರೋ ಅವರೇ ಪರಮ ಸೌಭಾಗ್ಯಶಾಲಿಗಳಾಗಿದ್ದಾರೆ. ಪ್ರಶ್ನೆ: ಮಕ್ಕಳ ಯಾವ ಒಂದು ತಪ್ಪಿನ ಕಾರಣ ಮಾಯೆ ಬಹಳಷ್ಟು ಶಕ್ತಿಶಾಲಿ ಆಗಿ ಬಿಡುತ್ತದೆ? ಉತ್ತರ: ಮಕ್ಕಳು ಭೋಜನವನ್ನು ಸ್ವೀಕಾರ ಮಾಡುವ ಸಮಯದಲ್ಲಿ ಪರಮಾತ್ಮ ತಂದೆಯನ್ನು ಮರೆತು ಬಿಡುತ್ತೀರಾ? ಪರಮಾತ್ಮ ತಂದೆಗೆ ಊಟ ಮಾಡಿಸದೆ ನೀವು ಭೋಜನವನ್ನು ಸ್ವೀಕಾರ ಮಾಡುತ್ತೀರಾ? ತಂದೆಗೆ ಊಟ ಮಾಡಿಸದೇ ಇದ್ದಾಗ ಆ ಊಟವನ್ನು ಮಾಯೆ ಸ್ವೀಕಾರ ಮಾಡಿಬಿಡುತ್ತದೆ. ಆಗ ಮಾಯೆ ಶಕ್ತಿಶಾಲಿ ಆಗಿ ಬಿಡುತ್ತದೆ ಮತ್ತು ಮಕ್ಕಳಾದ ನಿಮಗೆ ಮಾಯೆ ಕಾಟವನ್ನು ಕೊಡುತ್ತದೆ. ನಿಮ್ಮ ಭೋಜನವನ್ನು ಸ್ವೀಕಾರ ಮಾಡಿ ಮಾಯೆ ಶಕ್ತಿಶಾಲಿಯಾಗಿ ಮಕ್ಕಳಾದ ನಿಮಗೆ ಮಾಯೆ ಕಾಟವನ್ನು ಕೊಡುತ್ತದೆ. ಈ ಒಂದು ಸಣ್ಣ ತಪ್ಪು ಅಂದರೆ ನೀವು ಮಾಯೆಗೆ ಊಟ ಮಾಡಿಸುತ್ತೀರಾ. ಈ ಒಂದು ಸಣ್ಣ ತಪ್ಪಿನ ಕಾರಣ ಮಾಯೆ ನಿಮ್ಮನ್ನು ಸೋಲಿಸಿ ಬಿಡುತ್ತದೆ. ಆದ್ದರಿಂದ ಪರಮಾತ್ಮ ತಂದೆಯ ಆಜ್ಞೆಯಾಗಿದೆ, ಮಕ್ಕಳೇ ತಂದೆಯ ನೆನಪಿನಲ್ಲೇ ಊಟವನ್ನು ಸ್ವೀಕಾರ ಮಾಡಿ. ಪರಮಾತ್ಮ ತಂದೆಯ ನೆನಪಿನಲ್ಲೇ ಭೋಜನವನ್ನು ಸ್ವೀಕಾರ ಮಾಡಬೇಕು. ಪಕ್ಕಾ ಪ್ರತಿಜ್ಞೆಯನ್ನು ಮಾಡಿ, ತಂದೆ ನಿಮ್ಮ ಜೊತೆಗೆ ಊಟ ಮಾಡುತ್ತೇನೆ, ನಿಮ್ಮ ಜೊತೆಗೆ ಕುಳಿತುಕೊಳ್ಳುತ್ತೇನೆ, ನೀವು ಹೇಳಿದ್ದನ್ನೇ ಕೇಳುತ್ತೇನೆ, ನಿಮ್ಮ ಜೊತೆಗೆ ಇರುತ್ತೇನೆ ಎಂದು ಪ್ರತಿಜ್ಞೆ ಮಾಡಿ. ಯಾವಾಗ ತಂದೆಯ ನೆನಪನ್ನು ನೀವು ಮಾಡುತ್ತೀರೋ ಆಗ ಪರಮಾತ್ಮ ತಂದೆ ನಿಮಗೆ ಒಲಿಯುತ್ತಾರೆ. ಇಂದಿನ ಗೀತೆಯಾಗಿದೆ, ಇಂದಲ್ಲ ನಾಳೆ ಈ ಮೋಡಗಳು ಚದುರಿ ಹೋಗುತ್ತದೆ. ಓಂ ಶಾಂತಿ. ಮಕ್ಕಳು ತಿಳಿದುಕೊಂಡಿದ್ದೀರಾ, ನಮ್ಮ ದುರ್ಭಾಗ್ಯದ ದಿನ ಬದಲಾಗಿ ಈಗ ಸದಾಕಾಲಕ್ಕೋಸ್ಕರ ಸೌಭಾಗ್ಯದ ದಿನ ಬರುತ್ತಾ ಇದೆ. ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಭಾಗ್ಯ ಬದಲಾಗುತ್ತಾ ಇದೆ. ಶಾಲೆಯಲ್ಲೂ ಕೂಡ ಮಕ್ಕಳ ಭಾಗ್ಯ ಬದಲಾಗುತ್ತಿರುತ್ತದೆ ತಾನೆ. ಅಂದರೆ ಮಕ್ಕಳ ಭಾಗ್ಯ ಶ್ರೇಷ್ಠವಾಗಿ ರೂಪಿತ ಆಗುತ್ತಾ ಹೋಗುತ್ತದೆ. ನೀವು ಕೂಡ ಈಗ ಚೆನ್ನಾಗಿ ತಿಳಿದುಕೊಂಡಿದ್ದೀರಾ. ಈಗ ಈ ರಾತ್ರಿ ಸಮಾಪ್ತಿ ಆಗುತ್ತಾ ಇದೆ. ಈಗ ನಮ್ಮ ಭಾಗ್ಯ ಬದಲಾಗುತ್ತಾ ಇದೆ. ಜ್ಞಾನದ ಮಳೆ ಸುರಿಯುತ್ತಾ ಇದೆ. ಬುದ್ಧಿವಂತ ಮಕ್ಕಳು ತಿಳಿದುಕೊಂಡಿದ್ದಾರೆ ಅವಶ್ಯವಾಗಿ ದುರ್ಭಾಗ್ಯಶಾಲಿಯಿಂದ ನಾವೀಗ ಸೌಭಾಗ್ಯಶಾಲಿಗಳಾಗುತ್ತಿದ್ದೇವೆ. ಅಂದರೆ ಸ್ವರ್ಗದ ಮಾಲೀಕರಾಗುತ್ತಿದ್ದೇವೆ. ನಂಬರ್ ವಾರ್ ಪುರುಷಾರ್ಥದ ಅನುಸಾರ ನಾವೀಗ ದುರ್ಭಾಗ್ಯಶಾಲಿಯಿಂದ ಸೌಭಾಗ್ಯಶಾಲಿಗಳಾಗುತ್ತಿದ್ದೇವೆ. ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿ ದುರ್ಭಾಗ್ಯದಿಂದ ಸೌಭಾಗ್ಯ ರೂಪಿತ ಆಗುತ್ತಾ ಇದೆ. ಈಗ ರಾತ್ರಿ ಇದ್ದಿದ್ದು ಹಗಲಾಗಿ ಪರಿವರ್ತನೆ ಆಗುತ್ತಾ ಇದೆ. ಮಕ್ಕಳಾದ ನಿಮ್ಮನ್ನು ಬಿಟ್ಟು ಬೇರೆ ಯಾರಿಗೂ ಈ ಮಾತು ಗೊತ್ತಿಲ್ಲ. ಪರಮಾತ್ಮ ತಂದೆ ಕೂಡ ಗುಪ್ತ ಆಗಿದ್ದಾರೆ. ತಂದೆಯ ಮಾತುಗಳು ಕೂಡ ಗುಪ್ತ ಆಗಿದೆ. ಬಲೆ ಮನುಷ್ಯರು ಕುಳಿತುಕೊಂಡು ಸಹಜ ರಾಜಯೋಗ ಮತ್ತು ಸಹಜ ಜ್ಞಾನದ ಮಾತನ್ನು ಶಾಸ್ತ್ರದಲ್ಲಿ ಬರೆದಿದ್ದಾರೆ. ಆದರೆ ಯಾರು ಆ ಮಾತನ್ನು ಬರೆದಿದ್ದಾರೋ ಅವರಂತೂ ಈಗ ಸತ್ತು ಹೋಗಿದ್ದಾರೆ. ಇನ್ನು ಯಾರೆಲ್ಲ ಓದುತ್ತಿದ್ದಾರೋ ಅವರಿಗೆ ಸಹಜ ರಾಜಯೋಗದ ಬಗ್ಗೆ ಸ್ವಲ್ಪ ಕೂಡ ಅರ್ಥ ಆಗಿಲ್ಲ. ಏಕೆಂದರೆ ತಿಳುವಳಿಕೆ ಹೀನರಾಗಿದ್ದಾರೆ. ತಂದೆ ಕಲಿಸುತ್ತಿರುವ ರಾಜಯೋಗಕ್ಕೂ ಶಾಸ್ತ್ರದಲ್ಲಿ ಇರುವ ಮಾತಿಗೂ ಎಷ್ಟೊಂದು ಅಂತರ ಇದೆ. ನೀವೀಗ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಈ ಜ್ಞಾನದ ಮಾತನ್ನು ತಿಳಿದುಕೊಳ್ಳುತ್ತಿದ್ದೀರಾ. ಎಲ್ಲರೂ ಏಕರಸವಾಗಿ ಪುರುಷಾರ್ಥವನ್ನು ಮಾಡುವುದಿಲ್ಲ. ದುರ್ಭಾಗ್ಯ ಎಂದು ಯಾವುದಕ್ಕೆ ಕರೆಯುತ್ತಾರೆ, ಸೌಭಾಗ್ಯ ಎಂದು ಯಾವುದಕ್ಕೆ ಕರೆಯುತ್ತಾರೆ ಅನ್ನುವುದು ಕೇವಲ ಬ್ರಾಹ್ಮಣ ಮಕ್ಕಳಾದ ನಿಮಗೆ ಮಾತ್ರ ಗೊತ್ತಿದೆ. ಉಳಿದ ಎಲ್ಲಾ ಆತ್ಮರು ಘೋರ ಅಂಧಕಾರದಲ್ಲಿ ಇದ್ದಾರೆ. ಅವರನ್ನು ನೀವೀಗ ಜಾಗೃತರನ್ನಾಗಿ ಮಾಡಬೇಕು. ಅವರಿಗೆ ಜ್ಞಾನವನ್ನು ತಿಳಿಸಿ ಅವರನ್ನು ಜಾಗೃತರನ್ನಾಗಿ ಮಾಡಬೇಕು.
ಸೂರ್ಯವಂಶಿ ದೇವತೆಗಳಿಗೆ ಸೌಭಾಗ್ಯಶಾಲಿಗಳು ಎಂದು ಕರೆಯಲಾಗುತ್ತದೆ. ಏಕೆಂದರೆ ಸೂರ್ಯವಂಶಿಗಳೇ 16 ಕಲಾ ಸಂಪೂರ್ಣರಾಗಿದ್ದಾರೆ. ನಾವು ಪರಮಾತ್ಮ ತಂದೆಯ ಮೂಲಕ ಸ್ವರ್ಗದ ಸೌಭಾಗ್ಯವನ್ನು ರೂಪಿಸಿಕೊಳ್ಳುತ್ತಿದ್ದೇವೆ. ಪರಮಾತ್ಮ ತಂದೆ ಸ್ವರ್ಗವನ್ನು ರಚಿಸುವವರಾಗಿದ್ದಾರೆ. ಇಂಗ್ಲಿಷ್ ಅನ್ನು ಬಲ್ಲವರು ನಿಮ್ಮ ಬಳಿ ಬರುತ್ತಾರೆ. ಯಾರಿಗೆ ಇಂಗ್ಲಿಷ್ ಬರುತ್ತದೆಯೋ ಅವರಿಗೂ ಕೂಡ ತಿಳಿಸಬೇಕಾಗಿದೆ. ನಾವೀಗ ಹೆವನ್ಲಿ ಗಾಡ್ ಫಾದರ್ ಆದಂತಹ ಪರಮಾತ್ಮ ತಂದೆಯ ಮೂಲಕ ಹೆವನ್ನ ಸೌಭಾಗ್ಯವನ್ನು ರೂಪಿಸಿಕೊಳ್ಳುತ್ತಿದ್ದೇವೆ ಎಂದು. ಯಾರಾದರೂ ಇಂಗ್ಲಿಷ್ ಮಾತ್ರ ಮಾತನಾಡುವಂತವರು ನಿಮ್ಮ ಬಳಿ ಬಂದರೆ ಅವರಿಗೆ ನೀವು ತಿಳಿಸಬೇಕು, ಸ್ವರ್ಗದ ರಚಯಿತ ತಂದೆ ಅಂದರೆ ಹೆವನ್ಲಿ ಗಾಡ್ ಫಾದರ್ ಪರಮಾತ್ಮ ತಂದೆಯ ಮೂಲಕ ನಾವು ಹೆವನ್ನ ಸೌಭಾಗ್ಯವನ್ನು ರೂಪಿಸಿಕೊಳ್ಳುತ್ತಿದ್ದೇವೆ ಎಂದು. ಸ್ವರ್ಗದಲ್ಲಿ ಸುಖ ಇದೆ, ನರಕದಲ್ಲಿ ದುಃಖ ಇದೆ. ಚಿನ್ನದ ಯುಗ ಅಂದರೆ ಸತ್ಯುಗ, ಅಲ್ಲಿ ಸುಖ ಇದೆ. ಕಬ್ಬಿಣದ ಯುಗ ಅಂದರೆ ಕಲಿಯುಗ, ಅಲ್ಲಿ ದುಃಖ ಇದೆ. ಸಂಪೂರ್ಣ ಸಹಜ ಮಾತಾಗಿದೆ. ನಾವೀಗ ಪುರುಷಾರ್ಥವನ್ನು ಮಾಡುತ್ತಿದ್ದೇವೆ. ಇಂಗ್ಲಿಷ್ ಅನ್ನು ಮಾತನಾಡುವಂತಹ ವಿದೇಶದವರು, ಕ್ರಿಶ್ಚಿಯನ್ನರು ಮುಂತಾದವರು ನಿಮ್ಮ ಬಳಿ ಬಹಳಷ್ಟು ಜನ ಬರುತ್ತಾರೆ. ನೀವು ಅವರಿಗೆ ಹೇಳಬೇಕು, ಈಗ ಕೇವಲ ಒಬ್ಬ ಸ್ವರ್ಗದ ರಚಯಿತ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾ ಇರಿ. ಏಕೆಂದರೆ ಸಾವು ಸಮ್ಮುಖದಲ್ಲಿ ನಿಂತಿದೆ. ತಂದೆ ತಿಳಿಸುತ್ತಾರೆ, ನೀವೀಗ ನನ್ನ ಬಳಿ ಬರಬೇಕಾಗಿದೆ. ಹೇಗೆ ನೀವು ತೀರ್ಥಯಾತ್ರೆಗೆ ಹೋಗುತ್ತೀರಾ? ಬೌದ್ಧಿಗಳ ತೀರ್ಥಯಾತ್ರೆಯ ಸ್ಥಾನ ಬೇರೆ ಆಗಿದೆ, ಕ್ರಿಶ್ಚಿಯನ್ನರ ತೀರ್ಥಯಾತ್ರೆಯ ಸ್ಥಾನ ಅವರದ್ದೇ ಆಗಿದೆ. ಪ್ರತಿಯೊಬ್ಬರ ರೀತಿ ಪದ್ಧತಿ ಕೂಡ ಬೇರೆ ಬೇರೆ ಆಗಿದೆ. ಈಗ ನಮ್ಮ ಮಾತು ಬುದ್ಧಿಯೋಗದ ಮಾತಾಗಿದೆ. ನಾವೀಗ ಪರಮಧಾಮದಿಂದ ಪಾತ್ರವನ್ನು ಮಾಡಲು ಇಲ್ಲಿಗೆ ಬಂದಿದ್ದೇವೆ. ಪುನಃ ನಾವೀಗ ಪರಮಧಾಮಕ್ಕೆ ಹೋಗಬೇಕು. ಸ್ವರ್ಗವನ್ನು ಸ್ಥಾಪನೆ ಮಾಡುವಂತಹ ಪರಮಾತ್ಮ ತಂದೆ ಸ್ವರ್ಗದ ರಚಯಿತ ಆಗಿದ್ದಾರೆ. ಅವರು ತಿಳಿಸುತ್ತಿದ್ದಾರೆ, ನಾನು ನಿಮಗೆ ಸತ್ಯವಾದ ಮಾರ್ಗವನ್ನು ತೋರಿಸುತ್ತೇನೆ ಎಂದು. ತಂದೆಯಾದ ನನ್ನನ್ನು ನೆನಪು ಮಾಡಿ, ಪರಮಾತ್ಮ ತಂದೆಯನ್ನು ನೆನಪು ಮಾಡಿ. ಆಗ ಅಂತಮತಿ ಸೋಗತಿ ಆಗುತ್ತದೆ. ಅಂತಿಮ ಸಮಯದಲ್ಲಿ ಪರಮಾತ್ಮ ತಂದೆಯ ನೆನಪಿದ್ದರೆ ಶ್ರೇಷ್ಠ ಗತಿ ಪ್ರಾಪ್ತಿಯಾಗುತ್ತದೆ. ಯಾವಾಗ ಯಾರಿಗಾದರೂ ಕಾಯಿಲೆ ಬರುತ್ತದೆಯೋ ಆಗ ಎಲ್ಲರೂ ಹೋಗಿ ಅವರಿಗೆ ಎಚ್ಚರಿಕೆಯನ್ನು ಕೊಡುತ್ತಾರೆ. ಈಗ ರಾಮನ ನೆನಪನ್ನು ಮಾಡಿ, ರಾಮ ಎಂದು ಹೇಳಿ ಎಂದು ಹೇಳಿಕೊಡುತ್ತಾರೆ. ಬಂಗಾಲ್ನಲ್ಲಿ ಯಾವಾಗ ಯಾರಾದರೂ ಸಾಯುವ ಪರಿಸ್ಥಿತಿಯಲ್ಲಿ ಇದ್ದರೆ ಅವರನ್ನು ಗಂಗಾ ನದಿಯ ದಡಕ್ಕೆ ಕರೆದುಕೊಂಡು ಹೋಗುತ್ತಾರೆ. ಪುನಃ ಹೇಳುತ್ತಾರೆ, ಹರಿ ಎಂದು ಹೇಳಿ, ಹರಿ ಎಂದು ಹೇಳಿ ಎಂದು. ಆಗ ನೀವು ಹರಿಯ ಬಳಿ ಹೋಗುತ್ತೀರಾ ಎಂದು ಹೇಳುತ್ತಾರೆ. ಆದರೆ ಸತ್ತ ತಕ್ಷಣ ಅವರೇನು ಹರಿಯ ಬಳಿ ಹೋಗುವುದಿಲ್ಲ. ಸತ್ಯುಗದಲ್ಲಿ ಎಂದೂ ಕೂಡ ರಾಮ ರಾಮ ಎಂದು ಹೇಳಿ ಎಂದು ಯಾರೂ ಹೇಳಿಕೊಡುವುದಿಲ್ಲ. ಹರಿ ಎಂದು ಹೇಳಿ ಎಂದು ಸತ್ಯುಗದಲ್ಲಿ ಎಂದೂ ಯಾರೂ ಹೇಳಿಕೊಡುವುದಿಲ್ಲ. ದ್ವಾಪರ ಯುಗದಿಂದ ಪುನಃ ಈ ಭಕ್ತಿ ಮಾರ್ಗ ಪ್ರಾರಂಭ ಆಗುತ್ತದೆ. ಸತ್ಯುಗದಲ್ಲಿ ಯಾರೊಬ್ಬರು ಭಗವಂತ ಅಥವಾ ಗುರುವನ್ನು ನೆನಪು ಮಾಡುತ್ತಾರೆ ಎಂದು ತಿಳಿದುಕೊಳ್ಳಬೇಡಿ. ಅಲ್ಲಿ ಯಾರು ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದಿಲ್ಲ, ಗುರುವನ್ನೂ ನೆನಪು ಮಾಡುವುದಿಲ್ಲ. ಅಲ್ಲಿ ಕೇವಲ ಸ್ವಯಂನ್ನು ಆತ್ಮ ಎಂದು ತಿಳಿದುಕೊಂಡು ಆತ್ಮದ ನೆನಪನ್ನು ಮಾಡುತ್ತಾರೆ. ನಾನು ಆತ್ಮ, ಒಂದು ಶರೀರವನ್ನು ಬಿಟ್ಟು ಇನ್ನೊಂದು ಶರೀರವನ್ನು ಪಡೆದುಕೊಳ್ಳುತ್ತೇನೆ ಅನ್ನುವ ಮಾತು ಸತ್ಯುಗದಲ್ಲಿ ನೆನಪಿರುತ್ತದೆ. ತಮ್ಮ ರಾಜ್ಯ ಭಾಗ್ಯದ ನೆನಪಿರುತ್ತದೆ. ತಿಳಿದುಕೊಳ್ಳುತ್ತಾರೆ, ನಾವೀಗ ಹೋಗಿ ಪುನರ್ಜನ್ಮವನ್ನು ಕೂಡ ರಾಜರ ಬಳಿ ಪಡೆದುಕೊಳ್ಳುತ್ತೇವೆ ಎಂದು. ಸತ್ಯುಗದಲ್ಲಿ ಶರೀರ ಬಿಡುವಾಗಲೂ ಕೂಡ ನಾನು ಪುನರ್ಜನ್ಮವನ್ನು ಕೂಡ ರಾಜ್ಯ ಮನೆತನದಲ್ಲಿ ಪಡೆದುಕೊಳ್ಳುತ್ತೇನೆ ಅನ್ನುವ ಸ್ಮೃತಿ ಇರುತ್ತದೆ. ಈಗ ನಿಮಗೆ ಪಕ್ಕಾ ನಿಶ್ಚಯ ಇದೆ, ರಾಜ್ಯ ಭಾಗ್ಯ ಅಂತೂ ನಮಗೆ ಸಿಗಲೇಬೇಕು. ಇನ್ನು ನೀವೀಗ ಯಾರನ್ನು ನೆನಪು ಮಾಡುತ್ತೀರಾ ಅಥವಾ ದಾನ ಪುಣ್ಯವನ್ನು ಮಾಡುತ್ತಿದ್ದೀರಾ? ಸತ್ಯುಗದಲ್ಲಂತೂ ಯಾರು ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದಿಲ್ಲ, ದಾನ ಪುಣ್ಯವನ್ನು ಮಾಡುವುದೂ ಇಲ್ಲ. ಸತ್ಯುಗದಲ್ಲಿ ಯಾರು ಬಡವರೇ ಇರುವುದಿಲ್ಲ. ಅಂದ ಮೇಲೆ ಸತ್ಯುಗದಲ್ಲಿ ದಾನ ಪುಣ್ಯವನ್ನು ಹೇಗೆ ಮಾಡಲು ಸಾಧ್ಯ? ಭಕ್ತಿ ಮಾರ್ಗದ ರೀತಿ ಪದ್ಧತಿಯೇ ಬೇರೆ ಆಗಿದೆ, ಜ್ಞಾನ ಮಾರ್ಗದ ರೀತಿ ಪದ್ಧತಿಯೇ ಬೇರೆ ಆಗಿದೆ. ಈಗ ನೀವು ಪರಮಾತ್ಮ ತಂದೆಗೆ ನಿಮ್ಮ ಸರ್ವಸ್ವವನ್ನೂ ಕೊಟ್ಟು 21 ಜನ್ಮದ ಆಸ್ತಿಯನ್ನು ತಂದೆಯಿಂದ ಪಡೆದುಕೊಳ್ಳುತ್ತಿದ್ದೀರಾ?
ಮತ್ತೆ ಪುನಃ ಸತ್ಯುಗದಲ್ಲಿ ದಾನ ಪುಣ್ಯವನ್ನು ಮಾಡುವ ಅವಶ್ಯಕತೆ ಇರುವುದಿಲ್ಲ. ಈಶ್ವರ ತಂದೆಗೆ ನಾವು ಸರ್ವಸ್ವವನ್ನೂ ಕೊಡುತ್ತೇವೆ. ಈಶ್ವರ ಎಲ್ಲವನ್ನೂ ಸ್ವೀಕಾರ ಮಾಡುತ್ತಾರೆ. ಒಂದು ವೇಳೆ ಈಶ್ವರ ತಂದೆ ಸ್ವೀಕಾರ ಮಾಡದೇ ಇದ್ದರೆ ನಾವು ಹೇಗೆ ತಂದೆಗೆ ಕೊಡಲು ಸಾಧ್ಯ? ಯಾರ ವಸ್ತುವನ್ನು ಈಶ್ವರ ತಂದೆ ಸ್ವೀಕಾರ ಮಾಡುವುದಿಲ್ಲವೋ ಅವರು ದುರ್ಭಾಗ್ಯಶಾಲಿಗಳಾಗಿದ್ದಾರೆ. ತಂದೆ ಸ್ವೀಕಾರ ಮಾಡಬೇಕಾಗುತ್ತದೆ, ಏಕೆಂದರೆ ಮಕ್ಕಳಿಗೆ ಆ ವಸ್ತುವಿನ ಮೇಲೆ ಇರುವಂತಹ ಮಮತ್ವ ಸಮಾಪ್ತಿಯಾಗಬೇಕು. ಮಕ್ಕಳು ಆ ವಸ್ತುವಿನ ಮೇಲೆ ಇಟ್ಟುಕೊಂಡಂತಹ ಮಮತ್ವವನ್ನು ಸಮಾಪ್ತಿ ಮಾಡಿಕೊಳ್ಳಲಿ ಎಂದು ಪರಮಾತ್ಮ ತಂದೆ ಮಕ್ಕಳ ಬಳಿ ಇರುವ ವಸ್ತುವನ್ನು ಸ್ವೀಕಾರ ಮಾಡುತ್ತಾರೆ. ಈ ರಹಸ್ಯವನ್ನು ಮಕ್ಕಳಾದ ನೀವು ಮಾತ್ರ ತಿಳಿದುಕೊಂಡಿದ್ದೀರಾ. ಅವಶ್ಯಕತೆಯೇ ಇಲ್ಲ ಅಂದರೆ ತಂದೆ ಆ ವಸ್ತುವನ್ನು ಹೇಗೆ ಸ್ವೀಕಾರ ಮಾಡುತ್ತಾರೆ? ಅವಶ್ಯಕತೆ ಇಲ್ಲದೇ ಇದ್ದಾಗ ನೀವು ಏನನ್ನಾದರೂ ಕೊಟ್ಟರೆ ತಂದೆ ಸ್ವೀಕಾರ ಮಾಡುವುದಿಲ್ಲ. ಇಲ್ಲಿ ಏನನ್ನು ಕೂಡಿಸಿ ಇಡುವ ಮಾತೇ ಇಲ್ಲ. ಈಗ ನೀವು ಸಂಪೂರ್ಣ ಮಮತ್ವವನ್ನು ಸಮಾಪ್ತಿ ಮಾಡಿಕೊಳ್ಳಬೇಕು. ತಂದೆ ತಿಳಿಸಿದ್ದಾರೆ, ನೀವು ಹೊರಗಡೆ ಎಲ್ಲಾದರೂ ಹೋಗುತ್ತೀರಾ, ಆಗ ಸ್ವಯಂ ಬಹಳಷ್ಟು ಹಗುರ ಎಂದು ತಿಳಿದುಕೊಳ್ಳಿ. ನಾವು ಪರಮಾತ್ಮ ತಂದೆಯ ಮಗು ಆಗಿದ್ದೇವೆ. ಆತ್ಮನಾದ ನಾನು ರಾಕೆಟ್ಗಿಂತ ತೀಕ್ಷ್ಣವಾಗಿ ಹಾರುವಂತಹ ಶಕ್ತಿ ಆಗಿದ್ದೇನೆ. ಈ ರೀತಿ ಆತ್ಮ ಅಭಿಮಾನಿಯಾಗಿ ನೀವು ಓಡಾಡುತ್ತಾ ಇರಿ. ಆಗ ನೀವು ಎಷ್ಟೇ ದೂರ ಹೋದರೂ ನಿಮಗೆ ಸುಸ್ತಾಗುವುದಿಲ್ಲ, ದೇಹದ ಅಭಿಮಾನ ಬರುವುದಿಲ್ಲ, ನಾವು ಕಾಲಿನಿಂದ ನಡೆಯುತ್ತಿದ್ದೇವೆ ಎಂದು ನಿಮಗೆ ಅನುಭವ ಆಗುವುದಿಲ್ಲ, ನಾವು ಹಾರುತ್ತಿದ್ದೇವೆ ಎಂದು ಅನುಭವ ಆಗುತ್ತದೆ. ಆತ್ಮ ಅಭಿಮಾನಿ ಆಗಿ ನೀವು ಎಲ್ಲಿಗಾದರೂ ಹೋಗಿ. ಮೊದಲಿನ ಕಾಲದಲ್ಲಿ ಮನುಷ್ಯರು ತೀರ್ಥಯಾತ್ರೆಗೆ ಕಾಲ್ನಡಿಗೆಯಲ್ಲಿ ಹೋಗುತ್ತಿದ್ದರು. ಆ ಸಮಯದಲ್ಲಿ ಮನುಷ್ಯರ ಬುದ್ಧಿ ಇಷ್ಟೊಂದು ತಮೋಪ್ರಧಾನ ಆಗಿರಲಿಲ್ಲ, ಬಹಳಷ್ಟು ಶ್ರದ್ಧೆಯಿಂದ ಹೋಗುತ್ತಿದ್ದರು. ಆದ್ದರಿಂದ ಅವರಿಗೆ ಸುಸ್ತಾಗುತ್ತಿರಲಿಲ್ಲ. ಬಾಬಾರವರ ಸಹಯೋಗ ಅಂತೂ ಅವರಿಗೆ ಸಿಗುತ್ತಿತ್ತು. ಬಲೆ ಅಲ್ಲಿ ಕಲ್ಲಿನ ಮೂರ್ತಿ ಇತ್ತು. ಆದರೆ ಆ ಸಮಯದಲ್ಲಿ ಅಲ್ಪ ಕಾಲಕ್ಕೋಸ್ಕರ ಭಕ್ತರ ಮನೋಕಾಮನೆಯನ್ನು ತಂದೆ ಪೂರ್ಣ ಮಾಡುತ್ತಾರೆ. ಆ ಸಮಯದಲ್ಲಿ ರಜೋ ಪ್ರಧಾನ ನೆನಪಿತ್ತು. ಆದ್ದರಿಂದ ಭಕ್ತರಿಗೂ ಶಕ್ತಿ ಸಿಗುತ್ತಾ ಇತ್ತು, ಸುಸ್ತಿನ ಅನುಭವ ಆಗುತ್ತಿರಲಿಲ್ಲ. ಈಗಂತೂ ದೊಡ್ಡ ದೊಡ್ಡ ವ್ಯಕ್ತಿಗಳು ತಕ್ಷಣ ಸುಸ್ತಾಗಿ ಬಿಡುತ್ತಾರೆ. ಬಡವರು ಬಹಳಷ್ಟು ತೀರ್ಥಯಾತ್ರೆಯನ್ನು ಮಾಡಲು ಹೋಗುತ್ತಾರೆ. ಶ್ರೀಮಂತರು ಬಹಳಷ್ಟು ವೈಭವದಿಂದ ಕುದುರೆಯ ಗಾಡಿಯ ಮೇಲೆ ತೀರ್ಥಯಾತ್ರೆಗೆ ಹೋಗುತ್ತಾರೆ. ಬಡವರು ಕಾಲ್ನಡಿಗೆಯಲ್ಲಿ ತೀರ್ಥಯಾತ್ರೆಗೆ ಹೋಗುತ್ತಾರೆ. ಭಾವನೆಗೆ ಫಲ. ಬಡವರಿಗೆ ಎಷ್ಟು ಪ್ರಾಪ್ತಿಯಾಗುತ್ತದೆಯೋ ಅಷ್ಟು ಶ್ರೀಮಂತರಿಗೆ ಪ್ರಾಪ್ತಿಯಾಗುವುದಿಲ್ಲ. ಈ ಸಮಯದಲ್ಲಿ ನಿಮಗೆ ಗೊತ್ತಿದೆ, ಪರಮಾತ್ಮ ತಂದೆ ಬಡವರ ಬಂಧು ಆಗಿದ್ದಾರೆ. ಅಂದ ಮೇಲೆ ಪುನಃ ನೀವೇಕೆ ಗೊಂದಲಕ್ಕೊಳಗಾಗುತ್ತೀರಾ? ನೀವೇಕೆ ತಂದೆಯನ್ನು ಮರೆತು ಬಿಡುತ್ತೀರಾ? ತಂದೆ ತಿಳಿಸುತ್ತಾರೆ, ನೀವೀಗ ಯಾವುದೇ ಪ್ರಕಾರದ ಕಷ್ಟವನ್ನು ಪಡುವ ಅವಶ್ಯಕತೆ ಇಲ್ಲ. ಕೇವಲ ಪ್ರಿಯತಮ ಆದಂತಹ ತಂದೆಯನ್ನು ನೆನಪು ಮಾಡಬೇಕು. ನೀವೆಲ್ಲರೂ ಪ್ರಿಯತಮಿಯರಾಗಿದ್ದೀರಾ, ಪ್ರಿಯತಮ ತಂದೆಯನ್ನು ನೆನಪು ಮಾಡಿ. ಆ ಪ್ರಿಯತಮ ತಂದೆಗೆ ನೀವು ಭೋಗವನ್ನು ಅರ್ಪಣೆ ಮಾಡದೆ ಊಟ ಮಾಡುತ್ತೀರಾ, ನಿಮಗೆ ನಾಚಿಕೆ ಆಗುವುದಿಲ್ಲವೇ ಎಂದು ತಂದೆ ಕೇಳುತ್ತಾರೆ. ಪ್ರಿಯತಮ ತಂದೆಗೆ ನೈವೇದ್ಯವನ್ನು ಅರ್ಪಣೆ ಮಾಡದೆ, ತಂದೆಗೆ ಊಟ ಮಾಡಿಸದೆ ನೀವು ಊಟ ಮಾಡುತ್ತೀರಾ ಅಂದರೆ ನಿಮಗೆ ನಾಚಿಕೆ ಆಗುವುದಿಲ್ಲವೇ? ಪರಮಾತ್ಮ ತಂದೆ ಪ್ರಿಯತಮ ಆಗಿದ್ದಾರೆ, ತಂದೆ ಕೂಡ ಆಗಿದ್ದಾರೆ. ತಂದೆ ಕೇಳುತ್ತಾರೆ, ನೀವು ನನಗೆ ಊಟ ಮಾಡಿಸುವುದಿಲ್ಲ ಏನು? ನೀವು ತಂದೆಯಾದ ನನಗೆ ಊಟ ಮಾಡಿಸಬೇಕು ತಾನೆ? ನೋಡಿ, ತಂದೆ ಎಷ್ಟೊಂದು ಯುಕ್ತಿಯನ್ನು ತಿಳಿಸುತ್ತಿದ್ದಾರೆ. ನೀವು ಪರಮಾತ್ಮ ತಂದೆಯನ್ನು ತಂದೆ ಎಂದು ಸ್ವೀಕಾರ ಮಾಡಿದ್ದೀರಾ ಅಥವಾ ಪ್ರಿಯತಮ ಎಂದು ಒಪ್ಪಿಕೊಂಡಿದ್ದೀರಾ ತಾನೆ? ಅಂದ ಮೇಲೆ ಯಾರು ನಿಮಗೆ ಪ್ರತಿದಿನ ಆಹಾರ ಧಾನ್ಯವನ್ನು ಊಟವನ್ನು ಕೊಡುತ್ತಿದ್ದಾರೋ ಮೊದಲು ಅವರಿಗೆ ಊಟ ಮಾಡಿಸಬೇಕು ತಾನೆ? ಪರಮಾತ್ಮ ತಂದೆ ನಮಗೆ ಪ್ರತಿದಿನ ಭೋಜನವನ್ನು ಕೊಡುತ್ತಿದ್ದಾರೆ ಅಂದ ಮೇಲೆ ಮೊದಲು ಪರಮಾತ್ಮ ತಂದೆಗೆ ಊಟ ಮಾಡಿಸಬೇಕು. ಬಾಬಾ ಹೇಳುತ್ತಾರೆ, ಮೊದಲು ನೀವು ನನಗೆ ನೈವೇದ್ಯವನ್ನು ಮಾಡಿ, ನಂತರ ನನ್ನ ನೆನಪಿನಲ್ಲಿ ಊಟವನ್ನು ಮಾಡಿ. ಮೊದಲು ಪರಮಾತ್ಮ ತಂದೆಗೆ ಭೋಗವನ್ನು ಅರ್ಪಣೆ ಮಾಡಿ, ನಂತರ ಊಟ ಮಾಡಬೇಕು. ಇದರಲ್ಲಿ ಬಹಳಷ್ಟು ಪರಿಶ್ರಮ ಇದೆ. ಪರಮಾತ್ಮ ತಂದೆ ಬಾರಿ ಬಾರಿಗೂ ತಿಳಿಸುತ್ತಿರುತ್ತಾರೆ, ತಂದೆಯಾದ ನನ್ನನ್ನು ನೀವು ಅವಶ್ಯವಾಗಿ ನೆನಪು ಮಾಡಬೇಕು.
ಬ್ರಹ್ಮ ತಂದೆ ಸ್ವಯಂ ಪರಮಾತ್ಮ ತಂದೆಯ ನೆನಪಿನಲ್ಲಿ ಊಟ ಮಾಡುವಂತಹ ಪುರುಷಾರ್ಥವನ್ನು ಬಾರಿ ಬಾರಿಗೂ ಮಾಡುತ್ತಿರುತ್ತಾರೆ. ಕುಮಾರಿಯರಿಗೋಸ್ಕರ ಇದು ಬಹಳ ಸಹಜ ಆಗಿದೆ, ಏಕೆಂದರೆ ಕುಮಾರಿಯರು ಉಲ್ಟಾ ಏಣಿಯನ್ನು ಏರಿಲ್ಲ. ಕನ್ಯರಿಗೆ ತಂದೆಯನ್ನು ನೆನಪು ಮಾಡುವುದು ಸಹಜವಾದ ಮಾತಾಗಿದೆ. ಕನ್ಯೆಯ ನಿಶ್ಚಿತಾರ್ಥ ಅವರ ಪ್ರಿಯತಮನ ಜೊತೆ ಆಗಿ ಬಿಡುತ್ತದೆ. ಅಂದ ಮೇಲೆ ಅವರು ಹೇಗೆ ತಮ್ಮ ಪ್ರಿಯತಮನನ್ನು ನೆನಪು ಮಾಡಿ ಊಟ ಮಾಡುತ್ತಾರೋ ಅದೇ ರೀತಿ ನೀವು ಕೂಡ ನಿಮ್ಮ ಪ್ರಿಯತಮ ಆದಂತಹ ಪರಮಾತ್ಮ ತಂದೆಯ ನೆನಪಿನಲ್ಲಿ ಭೋಜನವನ್ನು ಸ್ವೀಕಾರ ಮಾಡಬೇಕು. ನಾವು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೇವೆ. ನಾವು ನೆನಪು ಮಾಡಿದಾಗ ಪರಮಾತ್ಮ ತಂದೆ ನಮ್ಮ ಬಳಿ ಬಂದು ಬಿಡುತ್ತಾರೆ. ನೀವು ತಂದೆಯನ್ನು ನೆನಪು ಮಾಡಿದಾಗ ತಂದೆ ಬಂದು ಆ ಭೋಜನದಲ್ಲಿರುವ ಸುವಾಸನೆಯನ್ನು ಸ್ವೀಕಾರ ಮಾಡುತ್ತಾರೆ. ನೀವು ಈ ರೀತಿ ಪರಮಾತ್ಮ ತಂದೆಯ ಜೊತೆ ಮಾತನಾಡಬೇಕು. ರಾತ್ರಿ ಎದ್ದು ತಂದೆಯನ್ನು ನೆನಪು ಮಾಡುವ ಅಭ್ಯಾಸವನ್ನು ಮಾಡಿಕೊಳ್ಳಬೇಕು. ಒಮ್ಮೆ ಅಭ್ಯಾಸ ಆಗಿಬಿಟ್ಟರೆ, ರಾತ್ರಿ ಸಮಯದಲ್ಲಿ ತಂದೆಯನ್ನು ನೆನಪು ಮಾಡುವ ಅಭ್ಯಾಸ ಆಯಿತು ಅಂದರೆ ಹಗಲಿನ ಸಮಯದಲ್ಲೂ ತಂದೆಯ ನೆನಪಿರುತ್ತದೆ. ಭೋಜನವನ್ನು ಸ್ವೀಕಾರ ಮಾಡುವಾಗ ಅವಶ್ಯವಾಗಿ ತಂದೆಯನ್ನು ನೆನಪು ಮಾಡಬೇಕು. ಪ್ರಿಯತಮ ತಂದೆಯ ಜೊತೆ ಈಗ ನಿಮ್ಮ ನಿಶ್ಚಿತಾರ್ಥ ಆಗಿದೆ. ನೀವು ತಂದೆಗೆ ಹೇಳಬೇಕು, ನಾವು ನಿಮ್ಮ ಜೊತೆಯೇ ಊಟ ಮಾಡುತ್ತೇವೆ, ನಿಮ್ಮ ಜೊತೆಗೆ ಇರುತ್ತೇವೆ, ನಿಮ್ಮ ಜೊತೆಗೆ ಕುಳಿತುಕೊಳ್ಳುತ್ತೇವೆ, ನೀವು ಹೇಳಿದ್ದನ್ನೇ ಕೇಳುತ್ತೇವೆ ಎಂದು ಪಕ್ಕಾ ಪ್ರತಿಜ್ಞೆಯನ್ನು ಮಾಡಬೇಕು. ಯಾವಾಗ ತಂದೆಯನ್ನು ನೆನಪು ಮಾಡುತ್ತೀರೋ ಆಗ ಪರಮಾತ್ಮ ತಂದೆ ಕೂಡ ನೀವು ಇಟ್ಟಂತಹ ನೈವೇದ್ಯವನ್ನು ಸ್ವೀಕಾರ ಮಾಡುತ್ತಾರೆ. ಅವರಿಗೂ ಕೂಡ ನಿಮ್ಮ ಆಹಾರದ ಸುವಾಸನೆ ಪ್ರಾಪ್ತಿಯಾಗುತ್ತದೆ. ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡಿದಾಗ ತಂದೆ ಕೂಡ ಆಹಾರವನ್ನು ಸ್ವೀಕಾರ ಮಾಡುತ್ತಾರೆ, ಅಂದರೆ ಆ ಭೋಜನದಲ್ಲಿರುವ ಸುಗಂಧವನ್ನು ತಂದೆ ಸ್ವೀಕಾರ ಮಾಡುತ್ತಾರೆ. ಏಕೆಂದರೆ ತಂದೆಗಂತೂ ತಮ್ಮದೇ ಆದ ಶರೀರ ಇಲ್ಲ. ಕುಮಾರಿಯರಿಗಂತೂ ತಂದೆಯನ್ನು ನೆನಪು ಮಾಡುವುದು ಬಹಳ ಸಹಜ ಆಗಿದೆ. ಇನ್ನು ಇಲ್ಲಿ ವ್ಯವಸ್ಥೆಗಳಂತೂ ಬಹಳಷ್ಟು ಸಿಗುತ್ತಾ ಇದೆ. ಶಿವತಂದೆ ನಮ್ಮ ಅತಿ ಪ್ರೀತಿಯ ಪ್ರಿಯತಮ, ಮಧುರವಾದ ಪ್ರಿಯತಮ ಆಗಿದ್ದಾರೆ. ಅರ್ಧಾಕಲ್ಪ ನಾವು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾ ಬಂದಿದ್ದೇವೆ. ಅರ್ಧಾಕಲ್ಪದಿಂದ ನಾವು ಆ ತಂದೆಯನ್ನು ನೆನಪು ಮಾಡುತ್ತಾ ಬಂದಿದ್ದೇವೆ. ಈಗ ಆ ತಂದೆ ನಮಗೆ ಸಿಕ್ಕಿದ್ದಾರೆ. ನಾವೀಗ ಏನನ್ನು ಊಟ ಮಾಡುತ್ತೇವೋ ಪರಮಾತ್ಮ ತಂದೆ ನೀವು ಕೂಡ ಅದನ್ನು ಊಟ ಮಾಡಿ ಎಂದು ತಂದೆಗೆ ಹೇಳಬೇಕು. ಈ ರೀತಿ ಮಾಡಬೇಡಿ. ಊಟವನ್ನು ಆರಂಭ ಮಾಡುವಾಗ ಒಂದು ತುತ್ತನ್ನು ತಂದೆಯೇ ಊಟ ಮಾಡಿಸಿ. ಒಂದು ತುತ್ತನ್ನು ಸ್ವೀಕಾರ ಮಾಡುವಾಗ ತಂದೆಯನ್ನು ನೆನಪು ಮಾಡಿ. ನಂತರ ನೀವು ಸ್ವಯಂ ಊಟ ಮಾಡುತ್ತಾ ಕುಳಿತುಕೊಂಡು ಬಿಡಬೇಡಿ. ತಂದೆಗೆ ಊಟ ಮಾಡಿಸುವುದನ್ನು ಮರೆತು ಬಿಡಬೇಡಿ. ಒಂದು ವೇಳೆ ಊಟ ಮಾಡುವ ಸಮಯದಲ್ಲಿ ನೀವು ತಂದೆಯನ್ನು ಮರೆತು ಒಬ್ಬರೇ ಊಟ ಮಾಡಿದರೆ ಆ ಭೋಜನ ತಂದೆಗೆ ಪ್ರಾಪ್ತಿ ಆಗುವುದಿಲ್ಲ. ನೀವು ಊಟ ಮಾಡುವ ಆಹಾರದಲ್ಲಿ ವೆರೈಟಿ ಅಂತೂ ಬಹಳಷ್ಟು ಇರುತ್ತದೆ. ನೀವು ವಿಭಿನ್ನ ಪ್ರಕಾರದ ಭೋಜನವನ್ನು ಸ್ವೀಕಾರ ಮಾಡುತ್ತೀರಾ. ಕಿಚಡಿಯನ್ನು ತಿನ್ನುತ್ತೀರಾ, ಮಾವಿನ ಹಣ್ಣನ್ನು ತಿನ್ನುತ್ತೀರಾ, ಮಿಠಾಯಿಯನ್ನು ತಿನ್ನುತ್ತೀರಾ. ಭೋಜನದ ಆರಂಭದಲ್ಲಿ ನೀವು ತಂದೆಯನ್ನು ನೆನಪು ಮಾಡಿ. ತಂದೆಯ ನೆನಪನ್ನು ನಂತರ ಮಾಡದೇ ಇದ್ದರೆ ನೀವು ಭೋಜನದ ಆರಂಭದಲ್ಲೇ ಎಲ್ಲಾ ವಸ್ತುಗಳನ್ನು ಸ್ವೀಕಾರ ಮಾಡುವುದಿಲ್ಲ. ಅಂದ ಮೇಲೆ ಉಳಿದ ವಸ್ತುಗಳು ತಂದೆಗೆ ಹೇಗೆ ಪ್ರಾಪ್ತಿಯಾಗಲು ಸಾಧ್ಯ? ನೀವು ಭೋಜನದ ಆರಂಭದಲ್ಲಿ ತಂದೆಯನ್ನು ನೆನಪು ಮಾಡಿ. ನಂತರ ನೀವೊಬ್ಬರೇ ಊಟ ಮಾಡಿಬಿಟ್ಟರೆ ನೀವು ತಿನ್ನುವಂತಹ ಎಲ್ಲಾ ವಸ್ತುಗಳನ್ನು ತಂದೆ ಹೇಗೆ ತಿನ್ನಲು ಸಾಧ್ಯ? ಪ್ರಿಯತಮ ತಿನ್ನದೇ ಇದ್ದರೆ ಮಧ್ಯದಲ್ಲಿ ಮಾಯೆ ಬಂದು ಭೋಜನವನ್ನು ಸ್ವೀಕಾರ ಮಾಡಿಬಿಡುತ್ತದೆ. ಮಾಯೆ ತಂದೆಗೆ ಭೋಜನವನ್ನು ಸ್ವೀಕಾರ ಮಾಡಲು ಬಿಡುವುದಿಲ್ಲ. ತಂದೆ ಕೂಡ ನೋಡುತ್ತಿರುತ್ತಾರೆ. ಮಾಯೆ ಮಧ್ಯದಲ್ಲಿ ಬಂದು ಮಕ್ಕಳ ಜೊತೆಗೆ ಕುಳಿತು ಭೋಜನವನ್ನು ಸ್ವೀಕಾರ ಮಾಡಿ ಬಿಡುತ್ತದೆ. ಆಗ ಮಾಯೆ ಶಕ್ತಿಶಾಲಿಯಾಗುತ್ತದೆ ಮತ್ತು ನಿಮ್ಮನ್ನು ಸೋಲಿಸಿ ಬಿಡುತ್ತದೆ. ತಂದೆ ಎಲ್ಲಾ ಪ್ರಕಾರದ ಯುಕ್ತಿಯನ್ನು ಹೇಳಿಕೊಡುತ್ತಾರೆ. ನೀವು ತಂದೆಯನ್ನು ನೆನಪು ಮಾಡಿ ಅಥವಾ ಪ್ರಿಯತಮನನ್ನು ನೆನಪು ಮಾಡಿ. ನೀವು ತಂದೆಯನ್ನು ನೆನಪು ಮಾಡಿದಾಗ ತಂದೆ ಅಥವಾ ಪ್ರಿಯತಮ ನಿಮಗೆ ಒಲಿದು ಬಿಡುತ್ತಾರೆ. ನೀವು ಹೇಳುತ್ತೀರಾ, ಬಾಬಾ ನಿಮ್ಮ ಜೊತೆಗೆ ಕುಳಿತುಕೊಳ್ಳುತ್ತೇವೆ, ನಿಮ್ಮ ಜೊತೆಗೆ ಊಟ ಮಾಡುತ್ತೇವೆ ಎಂದು. ನಾವು ನಿಮ್ಮನ್ನು ನೆನಪು ಮಾಡಿ ಊಟ ಮಾಡುತ್ತೇವೆ ಎಂದು ಹೇಳುತ್ತೀರಾ. ಜ್ಞಾನದ ಆಧಾರದಿಂದ ನಿಮಗೆ ಗೊತ್ತಿದೆ, ತಂದೆ ಭೋಜನದ ಸುವಾಸನೆಯನ್ನು ಸ್ವೀಕಾರ ಮಾಡುತ್ತಾರೆ. ಏಕೆಂದರೆ
ಈ ಬ್ರಹ್ಮನ ಶರೀರ ಶಿವ ತಂದೆ ಲೋನಾಗಿ ತೆಗೆದುಕೊಂಡಂತಹ ಶರೀರ ಆಗಿದೆ. ನೀವು ಶಿವತಂದೆಯನ್ನು ನೆನಪು ಮಾಡಿದಾಗ ಶಿವತಂದೆ ಬ್ರಹ್ಮನ ತನುವಿನಲ್ಲಿ ಬರುತ್ತಾರೆ. ಎಲ್ಲದಕ್ಕೂ ಆಧಾರ ನೆನಪಾಗಿದೆ. ಇದಕ್ಕೆ ಯೋಗ ಎಂದು ಕರೆಯಲಾಗುತ್ತದೆ. ಯೋಗದಲ್ಲಿ ಪರಿಶ್ರಮ ಇದೆ. ಸನ್ಯಾಸಿಗಳು ಎಂದೂ ಕೂಡ ಈ ರೀತಿ ಹೇಳುವುದಿಲ್ಲ. ಒಂದು ವೇಳೆ ನೀವು ಪುರುಷಾರ್ಥವನ್ನು ಮಾಡಬೇಕು ಅಂದರೆ ಶಿವತಂದೆ ತಿಳಿಸುವಂತಹ ಶ್ರೀಮತವನ್ನು ನೋಟ್ ಮಾಡಿಕೊಳ್ಳಿ, ಬರೆದುಕೊಳ್ಳಿ, ಪೂರ್ಣ ಪುರುಷಾರ್ಥವನ್ನು ಮಾಡಿ. ಬ್ರಹ್ಮತಂದೆ ಸ್ವಯಂನ ಅನುಭವವನ್ನು ಹೇಳುತ್ತಾರೆ. ಬ್ರಹ್ಮತಂದೆ ಹೇಳುತ್ತಾರೆ, ನಾನು ಎಂತಹ ಕರ್ಮವನ್ನು ಮಾಡುತ್ತೇನೋ ಅಂಥದ್ದೇ ಕರ್ಮವನ್ನು ನೀವು ಮಾಡಿ ಎಂದು. ಬ್ರಹ್ಮತಂದೆ ಕರ್ಮವನ್ನು ಮಾಡಿ ನಿಮಗೆ ಕಲಿಸುತ್ತಿದ್ದಾರೆ. ಶಿವತಂದೆಯಂತೂ ಕರ್ಮವನ್ನು ಮಾಡುವುದಿಲ್ಲ. ಸತ್ಯುಗದಲ್ಲಿ ನೀವು ಮಾಡುವ ಕರ್ಮ ನಿಮಗೆ ದುಃಖವನ್ನು ಕೊಡುವುದಿಲ್ಲ. ತಂದೆ ಬಹಳ ಸಹಜವಾದ ಮಾತನ್ನು ತಿಳಿಸುತ್ತಿದ್ದಾರೆ. ನೀವು ತಂದೆಗೆ ಹೇಳುತ್ತೀರಾ, ನಿಮ್ಮ ಜೊತೆಗೆ ಕುಳಿತುಕೊಳ್ಳುತ್ತೇವೆ, ನೀವು ಹೇಳಿದ್ದನ್ನೇ ಕೇಳುತ್ತೇವೆ, ನಿಮ್ಮ ಜೊತೆಗೆ ಊಟ ಮಾಡುತ್ತೇವೆ ಎಂದು. ಇದು ನಿಮ್ಮದೇ ಆದ ಗಾಯನ ಆಗಿದೆ. ಪ್ರಿಯತಮನ ರೂಪದಲ್ಲಿ ಅಥವಾ ತಂದೆಯ ರೂಪದಲ್ಲಿ ನನ್ನನ್ನು ನೆನಪು ಮಾಡಿ ಎಂದು ಪರಮಾತ್ಮ ತಂದೆ ಹೇಳುತ್ತಾರೆ. ಗಾಯನ ಕೂಡ ಇದೆ. ವಿಚಾರ ಸಾಗರ ಮಂಥನ ಮಾಡಿ ಜ್ಞಾನದ ಪಾಯಿಂಟ್ಸ್ ಅನ್ನು ತೆಗೆಯಬೇಕು. ಈ ಪ್ರಾಕ್ಟೀಸ್ನಿಂದ ವಿಕರ್ಮ ವಿನಾಶ ಆಗುತ್ತದೆ, ಆರೋಗ್ಯವಂತರಾಗುತ್ತೀರಾ. ಯಾರು ಪುರುಷಾರ್ಥ ಮಾಡುತ್ತಾರೋ ಅವರಿಗೆ ಲಾಭ ಆಗುತ್ತದೆ, ಯಾರು ಪುರುಷಾರ್ಥವನ್ನು ಮಾಡುವುದಿಲ್ಲವೋ ಅವರಿಗೆ ನಷ್ಟ ಆಗುತ್ತದೆ. ಎಲ್ಲರೂ ಸ್ವರ್ಗಕ್ಕೆ ಮಾಲೀಕರಂತೂ ಆಗುವುದಿಲ್ಲ. ಇಡೀ ಜಗತ್ತಿನಲ್ಲಿರುವವರೆಲ್ಲ ಸ್ವರ್ಗಕ್ಕೆ ಮಾಲೀಕರಾಗುವುದಿಲ್ಲ. ಇಲ್ಲಿ ಎಲ್ಲದಕ್ಕೂ ಲೆಕ್ಕಾಚಾರ ಇದೆ. ಶಿವತಂದೆ ಬಹಳ ಚೆನ್ನಾಗಿ ತಿಳಿಸುತ್ತಾರೆ. ಗೀತೆಯನ್ನು ಕೂಡ ಕೇಳಿದ್ದೀರಾ. ಅವಶ್ಯವಾಗಿ ನಾವೀಗ ಯಾತ್ರೆಗೆ ಹೋಗುತ್ತಾ ಇದ್ದೇವೆ. ಯಾತ್ರೆಯನ್ನು ಮಾಡುವಾಗ ಭೋಜನವನ್ನು ಸ್ವೀಕಾರ ಮಾಡಬೇಕಾಗುತ್ತದೆ. ಪ್ರಿಯತಮೆ ಪ್ರಿಯತಮನ ಜೊತೆ, ಮಕ್ಕಳು ತಂದೆಯ ಜೊತೆ ಊಟ ಮಾಡುತ್ತಾರೆ. ಇಲ್ಲೂ ಕೂಡ ಅದೇ ರೀತಿ ನೀವು ಊಟ ಮಾಡುತ್ತೀರಾ. ನೀವೀಗ ಪ್ರಿಯತಮ ತಂದೆಯ ಜೊತೆ ಊಟ ಮಾಡುತ್ತೀರಾ. ನಿಮಗೆ ಪ್ರಿಯತಮ ತಂದೆಯ ಬಗ್ಗೆ ಬಹಳಷ್ಟು ಆಸಕ್ತಿ ಇತ್ತು, ತಂದೆಯ ಬಗ್ಗೆ ಬಹಳಷ್ಟು ಪ್ರೀತಿ ಇತ್ತು ಅಂದರೆ ತಂದೆಯ ಜೊತೆಗಿದ್ದಾಗ ಖುಷಿಯ ನಶೆ ಏರಿ ಬಿಡುತ್ತದೆ. ತಂದೆಯ ನೆನಪಿನಲ್ಲಿದ್ದಾಗ ಖುಷಿಯ ನಶೆ ಏರುತ್ತದೆ. ನಿಶ್ಚಯ ಬುದ್ಧಿ ಉಳ್ಳಂತಹ ಮಕ್ಕಳು ವಿಜಯವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ. ಯೋಗ ಅಂದರೆ ರೇಸ್ ಆಗಿದೆ. ಇದು ಬುದ್ಧಿಯೋಗದ ರೇಸ್ ಆಗಿದೆ. ನಾವು ವಿದ್ಯಾರ್ಥಿಗಳಾಗಿದ್ದೇವೆ. ಟೀಚರ್ ಅಂತೂ ನಮಗೆ ಓಡುವುದನ್ನು ಕಲಿಸುತ್ತಿದ್ದಾರೆ. ತಂದೆ ತಿಳಿಸುತ್ತಾರೆ, ಈ ರೀತಿ ತಿಳಿದುಕೊಳ್ಳಬೇಡಿ, ದಿನದಲ್ಲಿ ಕೇವಲ ಕರ್ಮವನ್ನಷ್ಟೇ ಮಾಡಬೇಕು ಎಂದು. ಹೇಗೆ ಆಮೆ ಕರ್ಮವನ್ನು ಮಾಡಿ ನಂತರ ತನ್ನನ್ನು ರಕ್ಷಣೆ ಮಾಡಿಕೊಳ್ಳಲು ತನ್ನ ಅಂಗಾಂಗವನ್ನು ಸಂಕುಚಿತಗೊಳಿಸಿಕೊಳ್ಳುತ್ತದೆ, ಅದೇ ರೀತಿ ಕರ್ಮವನ್ನು ಮಾಡುತ್ತಿದ್ದರೂ ಕೂಡ ನೀವು ಸ್ವಯಂನ ರಕ್ಷಣೆಗೋಸ್ಕರ ತಂದೆಯನ್ನು ನೆನಪು ಮಾಡುತ್ತಾ ಇರಿ. ಭ್ರಮರಿ ಇಡೀ ದಿನ ಕೀಟಗಳಿಗೆ ಬೂಬೂ ಮಾಡುತ್ತಿರುತ್ತದೆ. ಆಗ ಕೆಲವು ಕೀಟಗಳು ಹಾರಿ ಹೋಗುತ್ತದೆ, ಕೆಲವು ಕೀಟಗಳು ಸತ್ತು ಹೋಗುತ್ತದೆ. ಇದು ಕೂಡ ಒಂದು ಉದಾಹರಣೆ ಆಗಿದೆ. ನೀವು ಕೂಡ ಅನೇಕರಿಗೆ ಬೂಬೂ ಮಾಡಿ ಅವರನ್ನು ನಿಮ್ಮ ಸಮಾನ ಮಾಡಿಕೊಳ್ಳುತ್ತೀರಾ. ಅದರಲ್ಲೂ ಕೆಲವರಿಗೆ ತಂದೆಯ ಬಗ್ಗೆ ಬಹಳಷ್ಟು ಪ್ರೀತಿ ಇರುತ್ತದೆ. ಕೆಲವರಂತೂ ಸಮಾಪ್ತಿ ಆಗಿ ಹೋಗುತ್ತಾರೆ, ಕೆಲವರು ಅರ್ಧಂಬರ್ಧ ಆಗಿ ಉಳಿದುಕೊಳ್ಳುತ್ತಾರೆ, ಕೆಲವರು ಓಡಿ ಹೋಗುತ್ತಾರೆ, ಕೆಲವರು ಪುನಃ ಹೋಗಿ ಕೀಟಗಳಾಗುತ್ತಾರೆ. ಇಲ್ಲಿ ಜ್ಞಾನದ ಬೂಬೂ ಮಾಡುವುದು ಬಹಳ ಸಹಜ ಆಗಿದೆ. ಮನುಷ್ಯರನ್ನು ದೇವತೆಯನ್ನಾಗಿ ಮಾಡಿದರು ಎಂದು ಹೇಳುತ್ತಾರೆ. ಈಗ ನಾವು ತಂದೆಯ ಜೊತೆ ಯೋಗವನ್ನು ಜೋಡಿಸುತ್ತಿದ್ದೇವೆ, ದೇವತೆ ಆಗುವಂತಹ ಪುರುಷಾರ್ಥವನ್ನು ಮಾಡುತ್ತಿದ್ದೇವೆ. ಇದು ಜ್ಞಾನದ ಗೀತೆಯಾಗಿದೆ. ಈ ಜ್ಞಾನ ಗೀತೆಯಲ್ಲೂ ಕೂಡ ಇದೆ. ಮನುಷ್ಯರನ್ನು ದೇವತೆಯನ್ನಾಗಿ ಮಾಡಿ ಹೋದರು ಅನ್ನುವ ಮಾತು ಗೀತೆಯಲ್ಲಿ ಇದೆ. ಸತ್ಯಯುಗದಲ್ಲಿ ನೀವೆಲ್ಲರೂ ದೇವತೆಗಳಾಗಿದ್ದೀರಿ. ಅವಶ್ಯವಾಗಿ ಸಂಗಮ ಯುಗದಲ್ಲಿ ತಂದೆ ನಿಮ್ಮನ್ನು ದೇವತೆಯನ್ನಾಗಿ ಮಾಡಿದ್ದಾರೆ ತಾನೆ. ಸತ್ಯಯುಗದಲ್ಲಿ ದೇವತೆ ಆಗುವಂತಹ ಯೋಗವನ್ನು ಕಲಿಸುವುದಿಲ್ಲ. ಸತ್ಯಯುಗದ ಆದಿಯಲ್ಲಿ ದೇವಿ ದೇವತಾ ಧರ್ಮ ಇತ್ತು. ಕಲಿಯುಗದ ಅಂತ್ಯದಲ್ಲಿ ಅಸುರಿ ಧರ್ಮ ಇದೆ. ಈ ಮಾತು ಕೇವಲ ಗೀತೆಯಲ್ಲಿ ಮಾತ್ರ ಬರೆದಿದೆ. ಮನುಷ್ಯರನ್ನು ದೇವತೆಯನ್ನಾಗಿ ಮಾಡಲು ಬಹಳ ಸಮಯ ಬೇಕಾಗಿಲ್ಲ. ಏಕೆಂದರೆ ತಂದೆ ಗುರಿ ಉದ್ದೇಶದ ಬಗ್ಗೆ ತಿಳಿಸಿದ್ದಾರೆ. ಸತ್ಯಯುಗದಲ್ಲಿ ಇಡೀ ಜಗತ್ತಿನಲ್ಲಿ ಕೇವಲ ಒಂದೇ ಒಂದು ಧರ್ಮ ಇರುತ್ತದೆ. ಜಗತ್ತಂತೂ ಇದೇ ಆಗಿದೆ. ಇಡೀ ಜಗತ್ತು ಸ್ವರ್ಗ ಆಗಿರುತ್ತದೆ.
ಈ ರೀತಿ ತಿಳಿದುಕೊಳ್ಳಬೇಡಿ. ಸತ್ಯುಗ ಇದ್ದಾಗ ಚೀನಾ ಯುರೋಪ್ ಇರುವುದಿಲ್ಲ ಎಂದು ತಿಳಿದುಕೊಳ್ಳಬೇಡಿ. ಜಗತ್ತು ಇದೇ ರೀತಿ ಇರುತ್ತದೆ, ಆದರೆ ಚೀನಾ ಯುರೋಪ್ನಲ್ಲಿ ಸತ್ಯುಗದಲ್ಲಿ ಜನ ಇರುವುದಿಲ್ಲ, ಕೇವಲ ದೇವತಾ ಧರ್ಮದ ಆತ್ಮರು ಮಾತ್ರ ಇರುತ್ತಾರೆ, ಅನ್ಯ ಧರ್ಮದವರು ಇರುವುದಿಲ್ಲ. ಈಗ ಇದು ಕಲಿಯುಗ ಆಗಿದೆ. ನಾವು ಭಗವಂತ ತಂದೆಯ ಮೂಲಕ ಮನುಷ್ಯರಿಂದ ದೇವತೆ ಆಗುತ್ತಿದ್ದೇವೆ. ತಂದೆ ತಿಳಿಸುತ್ತಾರೆ, ನೀವು 21 ಜನ್ಮಕ್ಕೋಸ್ಕರ ಸದಾ ಸುಖಿಗಳಾಗುತ್ತೀರಾ. ಇದರಲ್ಲಿ ಕಷ್ಟದ ಯಾವ ಮಾತೂ ಇಲ್ಲ. ಭಕ್ತಿ ಮಾರ್ಗದಲ್ಲಿ ಭಗವಂತನ ಬಳಿ ಹೋಗುವುದಕ್ಕೋಸ್ಕರ ಎಷ್ಟೊಂದು ಪರಿಶ್ರಮವನ್ನು ಪಟ್ಟಿದ್ದೀರಾ. ಯಾರಾದರೂ ಸತ್ತರೆ ಹೇಳುತ್ತಾರೆ ಇಂಥವರು ನಿರ್ವಾಣ ಧಾಮಕ್ಕೆ ಹೋದರು ಎಂದು. ಎಂದೂ ಕೂಡ ಇಂಥವರು ಭಗವಂತನ ಬಳಿ ಹೋದರು ಎಂದು ಹೇಳುವುದಿಲ್ಲ. ಯಾರಾದರೂ ಸತ್ತರೆ ಸ್ವರ್ಗಕ್ಕೆ ಹೋದರು ಎಂದು ಹೇಳುತ್ತಾರೆ. ಈಗ ಒಬ್ಬೊಬ್ಬರಿಗೋಸ್ಕರ ಸ್ವರ್ಗ ಅಂತೂ ನಿರ್ಮಾಣ ಆಗುವುದಿಲ್ಲ ತಾನೆ. ಒಬ್ಬರು ಸತ್ತ ತಕ್ಷಣ ಸ್ವರ್ಗ ಅಂತೂ ಅವರಿಗೋಸ್ಕರ ನಿರ್ಮಾಣ ಆಗುವುದಿಲ್ಲ. ಎಲ್ಲರೂ ಈಗ ವಾಪಸ್ ಹೋಗಬೇಕು. ಗೀತೆಯಲ್ಲೂ ಕೂಡ ಬರೆದಿದೆ, ಭಗವಂತ ಕಾಲರ ಕಾಲ ಆಗಿದ್ದಾರೆ. ಸೊಳ್ಳೆಯ ಹಿಂಡಿನಂತೆ ಎಲ್ಲರನ್ನೂ ವಾಪಸ್ ಕರೆದುಕೊಂಡು ಹೋಗುತ್ತಾರೆ. ಬುದ್ಧಿ ಹೇಳುತ್ತದೆ, ಈ ನಾಟಕದ ಚಕ್ರ ಪುನರಾವರ್ತನೆ ಆಗಲೇಬೇಕು. ಮೊಟ್ಟ ಮೊದಲು ಅವಶ್ಯವಾಗಿ ಸತ್ಯುಗದ ದೇವಿ ದೇವತಾ ಧರ್ಮ ಪುನರಾವರ್ತನೆ ಆಗುತ್ತದೆ, ನಂತರ ಅನ್ಯ ಧರ್ಮಗಳು ಪುನರಾವರ್ತನೆ ಆಗುತ್ತದೆ. ತಂದೆ ಎಷ್ಟು ಸಹಜವಾಗಿ ತಿಳಿಸುತ್ತಾರೆ, ಮನ್ ಮನಾಭವ. 5000 ವರ್ಷದ ಮೊದಲೂ ಕೂಡ ಗೀತೆಯ ಭಗವಂತ ಹೇಳಿದ್ದರು ಮುದ್ದಿನ ಮಕ್ಕಳೇ ಎಂದು. ಒಂದು ವೇಳೆ ಕೃಷ್ಣ ಗೀತೆಯ ಭಗವಂತ ಎಂದು ನೀವು ಹೇಳಿದರೆ ಅನ್ಯ ಧರ್ಮದವರು ಜ್ಞಾನದ ಮಾತನ್ನು ಕೇಳುವುದಿಲ್ಲ. ಭಗವಂತ ಎಂದು ಹೇಳಿದಾಗ ಎಲ್ಲರಿಗೂ ಅನ್ನಿಸುತ್ತದೆ ಪರಮಾತ್ಮ ತಂದೆ ಸ್ವರ್ಗದ ರಚಯಿತ ಆಗಿದ್ದಾರೆ ಎಂದು. ಅವರ ಮೂಲಕ ನಾವೀಗ ಹೋಗಿ ಸ್ವರ್ಗದ ಚಕ್ರವರ್ತಿ ರಾಜ ಆಗುತ್ತೇವೆ ಎಂದು ಎಲ್ಲರೂ ಒಪ್ಪಿಕೊಳ್ಳುತ್ತಾರೆ. ಇದರಲ್ಲಿ ಯಾವುದೇ ಪ್ರಕಾರದ ಖರ್ಚಿನ ಮಾತಿಲ್ಲ. ಕೇವಲ ಸೃಷ್ಟಿ ಚಕ್ರದ ಆದಿ ಮಧ್ಯ ಅಂತ್ಯವನ್ನು ಅರ್ಥ ಮಾಡಿಕೊಳ್ಳಬೇಕು. ಈಗ ಮಕ್ಕಳಾದ ನೀವು ವಿಚಾರ ಸಾಗರ ಮಂಥನ ಮಾಡಬೇಕು. ಕರ್ಮವನ್ನು ಮಾಡುತ್ತಾ ಹಗಲು ರಾತ್ರಿ ಈ ರೀತಿ ಪುರುಷಾರ್ಥವನ್ನು ಮಾಡುತ್ತಾ ಇರಿ. ವಿಚಾರ ಸಾಗರ ಮಂಥನವನ್ನು ಮಾಡದೇ ಇದ್ದರೆ, ತಂದೆಯನ್ನು ನೆನಪು ಮಾಡದೇ ಇದ್ದರೆ, ಕೇವಲ ಕರ್ಮವನ್ನು ಮಾಡುತ್ತಿದ್ದರೆ ರಾತ್ರಿಯ ಸಮಯದಲ್ಲೂ ಅದೇ ಕರ್ಮದ ವಿಚಾರ ನೆನಪಿಗೆ ಬರುತ್ತದೆ. ಮಕ್ಕಳಾದ ನೀವು ಮನೆಯನ್ನು ನಿರ್ಮಾಣ ಮಾಡುತ್ತಿದ್ದರೆ ಮನೆಯ ವಿಚಾರಗಳೇ ನೆನಪಿಗೆ ಬರುತ್ತದೆ. ಬಲೆ ವಿಚಾರ ಸಾಗರ ಮಂಥನವನ್ನು ಮಾಡುವ ಜವಾಬ್ದಾರಿ ಈ ಬ್ರಹ್ಮ ತಂದೆಯ ಮೇಲಿದೆ. ಆದರೆ ಹೇಳಲಾಗುತ್ತದೆ ಕಳಶವನ್ನು ಲಕ್ಷ್ಮಿಗೆ ಕೊಟ್ಟಿದ್ದಾರೆ, ನೀವೆಲ್ಲರೂ ಈಗ ಲಕ್ಷ್ಮಿಯರಾಗುತ್ತಿದ್ದೀರಾ. ಅಂದ ಮೇಲೆ ಜ್ಞಾನದ ವಿಚಾರ ಸಾಗರ ಮಂಥನವನ್ನು ಮಾಡಬೇಕು. ಒಳ್ಳೆಯದು. ಮಧುರಾತಿ ಮಧುರ, ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ, ಫಸ್ಟ್ ಪಾಯಿಂಟ್, ಶ್ರೀಮತವನ್ನು ನೋಟ್ ಮಾಡಿಕೊಂಡು ಪುರುಷಾರ್ಥ ಮಾಡಬೇಕು. ತಂದೆ ಏನೆಲ್ಲಾ ಕರ್ಮವನ್ನು ಮಾಡಿ ಕಲಿಸಿದ್ದಾರೆ ಅದನ್ನೇ ಮಾಡಬೇಕು. ಬ್ರಹ್ಮ ತಂದೆ ಏನೆಲ್ಲಾ ಕರ್ಮವನ್ನು ಮಾಡಿ ಕರ್ಮ ಮಾಡುವುದನ್ನು ನಮಗೆ ಕಲಿಸಿದ್ದಾರೋ ಅದೇ ಕರ್ಮವನ್ನು ನಾವೀಗ ಮಾಡಬೇಕು. ವಿಚಾರ ಸಾಗರ ಮಂಥನ ಮಾಡಿ ಜ್ಞಾನದ ಪಾಯಿಂಟ್ಸ್ ಅನ್ನು ತೆಗೆಯಬೇಕು. ಸೆಕೆಂಡ್ ಪಾಯಿಂಟ್, ಸ್ವಯಂನ ಜೊತೆ ಸ್ವಯಂ ಪ್ರತಿಜ್ಞೆ ಮಾಡಿಕೊಳ್ಳಬೇಕು. ನಾವು ಒಬ್ಬ ತಂದೆಯ ನೆನಪಿನಲ್ಲಿದ್ದು ಭೋಜನವನ್ನು ಸ್ವೀಕಾರ ಮಾಡುತ್ತೇವೆ ಎಂದು. ನಿಮ್ಮ ಜೊತೆಗೆ ಕುಳಿತುಕೊಳ್ಳುತ್ತೇವೆ, ನಿಮ್ಮ ಜೊತೆಗೆ ಊಟ ಮಾಡುತ್ತೇವೆ, ನೀವು ಹೇಳಿದ್ದನ್ನೇ ಕೇಳುತ್ತೇವೆ, ನಿಮ್ಮ ಜೊತೆಗೆ ಇರುತ್ತೇವೆ ಅನ್ನುವ ಪ್ರತಿಜ್ಞೆಯನ್ನು ಪಕ್ಕಾ ನಿಭಾಯಿಸಬೇಕು. ವರದಾನ, ನಿಮ್ಮ ಶುಭ ಚಿಂತನೆಯ ಶಕ್ತಿಯಿಂದ ಆತ್ಮರನ್ನು ಚಿಂತಾಮುಕ್ತರನ್ನಾಗಿ ಮಾಡುವಂತಹ ಶುಭ ಚಿಂತಕ ಮಣಿಗಳಾಗಿ ಇಂದಿನ ವಿಶ್ವದ ಎಲ್ಲಾ ಆತ್ಮರು ಚಿಂತೆಯ ಮಣಿ ಆಗಿದ್ದಾರೆ. ಆ ಚಿಂತೆಯ ಮಣಿಗಳನ್ನು ನೀವು ನಿಮ್ಮ ಶುಭ ಚಿಂತನೆಯ ಮೂಲಕ ಪರಿವರ್ತನೆ ಮಾಡಿ, ಶುಭ ಚಿಂತಕ ಮಣಿಗಳಾದ ನೀವು ನಿಮ್ಮ ಶುಭ ಚಿಂತನೆಯ ಶಕ್ತಿಯ ಮೂಲಕ ಚಿಂತೆಯ ಮಣಿಗಳನ್ನು ಪರಿವರ್ತನೆ ಮಾಡಬಹುದು. ಹೇಗೆ ಸೂರ್ಯನ ಕಿರಣ ದೂರ ದೂರದವರೆಗೂ ಹೋಗಿ ತಲುಪಿ ಅಂಧಕಾರವನ್ನು ಸಮಾಪ್ತಿ ಮಾಡುತ್ತದೆ, ಅದೇ ರೀತಿ ಶುಭ ಚಿಂತಕ ಮಣಿಗಳ ಶುಭ ಸಂಕಲ್ಪ ಅನ್ನುವ ಹೊಳಪು ಅಥವಾ ಶುಭ ಸಂಕಲ್ಪದ ಕಿರಣ ವಿಶ್ವದ 4 ಕಡೆ ಹರಡುತ್ತಾ ಇದೆ. ಆದ್ದರಿಂದ ಜನ ತಿಳಿದುಕೊಂಡಿದ್ದಾರೆ,
ಯಾವುದೋ ಆಧ್ಯಾತ್ಮಿಕತೆಯ ಬೆಳಕ ಗುಪ್ತ ರೂಪದಲ್ಲಿ ತನ್ನ ಕಾರ್ಯವನ್ನು ಮಾಡುತ್ತಾ ಇದೆ ಎಂದು. ಈಗ ಆ ಟಚಿಂಗ್ ಎಲ್ಲರಿಗೂ ಆಗಲು ಪ್ರಾರಂಭ ಆಗಿದೆ. ಕೊನೆಗೂ ನಿಮ್ಮನ್ನು ಹುಡುಕುತ್ತಾ ಹುಡುಕುತ್ತಾ ನಿಮ್ಮ ಸ್ಥಾನಕ್ಕೆ ಬಂದು ತಲುಪಿ ಬಿಡುತ್ತಾರೆ. ಶ್ಲೋಗನ್ ಬಾಪ್ ದಾದರವರ ಡೈರೆಕ್ಷನ್ ಅನ್ನು ಕ್ಲಿಯರ್ ಆಗಿ ಕ್ಯಾಚ್ ಮಾಡಿಕೊಳ್ಳುವುದಕ್ಕೋಸ್ಕರ ಮನಸ್ಸು ಬುದ್ಧಿಯ ಲೈನ್ ಅನ್ನು ಕ್ಲಿಯರ್ ಆಗಿ ಇಟ್ಟುಕೊಳ್ಳಿ. ಮನಸ್ಸು ಮತ್ತು ಬುದ್ಧಿಯ ಲೈನ್ ಕ್ಲಿಯರ್ ಆಗಿ ಇತ್ತು ಅಂದರೆ ಪರಮಾತ್ಮ ತಂದೆಯ ಪ್ರತಿಯೊಂದು ಆದೇಶವನ್ನು ನಾವು ಸ್ಪಷ್ಟವಾಗಿ ಕ್ಯಾಚ್ ಮಾಡಿಕೊಳ್ಳಲು ಸಾಧ್ಯ. ಒಳ್ಳೆಯದು. ಓಂ ಶಾಂತಿ.